ಕಟ್ಟಾಗೆ ಮತ್ತೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ। केआईडीबी भू हगरण के संबंध माजी सचिव कट्टा सुब्रमण्य नायडू न्यायांग बंधन के नदे जमीन के चातक पक्षिगळंते कायता मत्ते 14 दिन न्यायांग बंधन विस्तरण आगे नदे कट्टा आरोग्य स्थितियलू कूड ऐरुपेर हीगागी आस्पत्रेगे कूड कट्टा ಕಟಾವರನ್ನ ದಾಖಲಿಸಲಾಗಿದೆ। ಬನ್ನಿ ಎಲ್ಲದರ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮಗೆ ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್। ಮಂಜುನಾಥ್, ಮತ್ತೆ ಕಟ್ಟಾಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ। ಜಾಮೀನಿಗಾಗಿ ಸಾಕಷ್ಟು ಕಷ್ಟಪಡುತ್ತಾ ಇದ್ದರು, ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದರು। ಒಟ್ಟಾರೆ ಮುಂದೆ ಏನಾಗುತ್ತೆ, ಈಗ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿದೆ, ಏನಾಗಬಹುದು ಮಂಜುನಾಥ್? ಹದಿವ್ಯ, ಇವತ್ತು 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಎಕ್ಸ್ಟೆಂಡ್ ಮಾಡಿದೆ। ಅಂದ್ರೆ ಮುಂದಿನ ಅವರ ವಿಚಾರಣೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ಮುಂದೂಡಲಾಗಿದೆ। ಇಲ್ಲಿ ಪ್ರಮುಖವಾಗಿ ಇವತ್ತು ಮೊದಲನೇ ಬಾರಿಗೆ ಅವರು ಪುನಃ ನ್ಯಾಯಾಲಯದ ಮುಂದೆ ಹಾಜರಾಗಬೇಕಾಗಿತ್ತು। ಅಂದ್ರೆ ಅವರ ಬಂಧನದ ಬಳಿಕ ಮೊದಲನೇ ಬಾರಿಗೆ ಇವತ್ತು ನ್ಯಾಯಾಲಯದ ಮುಂದೆ ಹಾಜರಾಗಬೇಕಾಗಿತ್ತು। ಆದ್ರೆ ಇವತ್ತು ಅನಿವಾರ್ಯ ಕಾರಣಗಳಿಂದಾಗಿ ಇವತ್ತು ಮೂರು ಜನ ಆರೋಪಿಗಳು ಏನು ಬಂಧಿತರಿದ್ದಾರೆ ಅವರು ಹಾಜರಾಗಿಲ್ಲ। ಅದರಲ್ಲಿ A1 ಆಗಿರತಕ್ಕಂತ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಅನಾರೋಗ್ಯ ಸ್ಥಿತಿಯಲ್ಲಿ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ। ಆದರೆ ಯಾವ ಕಾರಣಕ್ಕೆ ದಾಖಲಾಗಿದ್ದಾರೆ, ಯಾವ ರೀತಿಯ ಅವರ ವ್ಯಾಧಿ ಅವರನ್ನ ಕಾಡ್ತಾ ಇದೆ ಅನ್ನೋದರ ಬಗ್ಗೆ ಜೈಲಿನಿಂದಲೂ ಕೂಡ ಅವರು ಯಾವುದೇ ರೀತಿಯಾದಂತ ಸರಿಯಾದ ಮಾಹಿತಿ ನ್ಯಾಯಾಲಯಕ್ಕೆ ಒದಗಿಸಿಲ್ಲ। ಕೇವಲ ಅನಾರೋಗ್ಯದ ಕಾರಣವನ್ನು ಮಾತ್ರ ನೀಡಿದ್ದಾರೆ। ಉಳಿದಂತೆ ಇನ್ನು ಇಬ್ಬರು ಆರೋಪಿಗಳಾದಂತ ಕಟ್ಟ ಜಗದೀಶ್ ಇರಬಹುದು ಮತ್ತೆ ಇನ್ನೊಬ್ಬರು ಶ್ರೀನಿವಾಸ್ ಇರಬಹುದು, ಅವರನ್ನು ಕರೆತರಲಿಕ್ಕೆ ನಮಗೆ ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿ ಕೊರತೆ ಇರುವ ಹಿನ್ನೆಲೆಯಲ್ಲಿ ಇವತ್ತು ನಾವು ಅವರನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾಹಿತಿ ಜೈಲಿನಿಂದ ಬಂದ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜೈಲಿನಿಂದ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಒದಗಿಸಿದರು। ಇದನ್ನ ವಿಚಾರಣೆ ಮಾಡಿದಂತ ನ್ಯಾಯಾಧೀಶ ಸುಧೀಂದ್ರ ರಾವ್ ಅವರು ಮುಂದಿನ ವಿಚಾರಣೆಯನ್ನು 22ಕ್ಕೆ ಅಂದ್ರೆ ಆಗಸ್ಟ್ 5 ಸಾರಿ ಸೆಪ್ಟೆಂಬರ್ 5ಕ್ಕೆ ಮುಂದೂಡಿ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿದರೆ। ಶ್ವೇತಾ, ಓಕೆ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ।